ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನೊಂದು ವೆರೈಟಿಯಾಗಿ ನಿಮ್ಮ ಜೊತೆ ನೀರ್ಲಿ ಬಜೆ ಅನ್ನು ಶೇರ್ ಮಾಡುವಂತಿದ್ದೇನೆ. ಹಾಗೂ ಇವಷ್ಟರಿಗೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಹಾಗೆ ಆಲ್ ಕೊಡುವುದನ್ನು ಮರಿಬೇಡಿ. ಹಾಗೆ ಎಗ್ ಮಾಡೋದಂತ ನೋಡುವ. ಈಗ ನಾನಿಲ್ಲಿ ಉದ್ದಿನ ಬೇಳೆ ನೀರೆಲ್ಲ ಹಾಕಿ ನೆನೆಯಲಿಕ್ಕೆ ಅಂತ ಅರ್ಧ ಗಂಟೆ ಇಟ್ಟಿದ್ದೇನೆ. ಇದು ಇಟ್ಟಾಗಿದೆ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ. ಈಗ ಇಲ್ಲಿ ಗ್ರೈಂಡ್ ಮಾಡಿ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಈಗ ರುಬ್ಬಿ ಆದ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀರಲ್ಲ, ಆಮೇಲೆ ಇದಕ್ಕೆ ನಾವೀಗ ಕರಿಬೇವು ಸೊಪ್ಪನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳುವ. ಇದು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳೋದು ಯಾಕೆ ಅಂದರೆ ದೊಡ್ಡದಾಕಿದರೆ ಅದರ ಪರಿಮಳ ಹಾಗೆ ಬರುವುದಿಲ್ಲ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅಂದರೆ ನೀವು ಜಾಸ್ತಿಯಾಗಿ ಇದನ್ನು ಕಟ್ ಮಾಡಿ ಹಾಕ್ಬೇಕು ಯಾವ ರೆಸಿಪಿ ಮಾಡೋದಾದರೂ, ಇಲ್ಲದ್ರೆ ಅದರ ಪರಿಮಳ ಅಷ್ಟೊಂದು ಬರಲ್ಲ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಕಟ್ ಮಾಡಿ ಹಾಕಿ ಎಲ್ಲ ಆಯ್ತಲ್ಲ, ಈಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕ್ತಿದ್ದೇನೆ. ಅರಶಿನ, ಈಗ ಇದು ಉದ್ದಿನ ಬೇಳೆ ಗೊತ್ತುಂಟಲ್ಲ ನಿಮಗೆ, ಉದ್ದಿನ ಬೇಳೆ. ಇದಕ್ಕೆ ನಾನಿಲ್ಲಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆ, ಇದು ಉಡಿ ಮಾಡಿ ಇಟ್ಕೊಂಡಿರುವಂಥ ಇದಿತ್ತು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಿದ್ದೇನೆ ನಾನು. ನೆಕ್ಸ್ಟ್ ಇದಕ್ಕೆ ಎಂತ ಹಾಕೋದಂತೇಳಿ ಆದರೆ ಈರುಳ್ಳಿ ಉಂಟಲ್ಲ, ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ನಾನು 5 ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಸಣ್ಣದು. ಸಣ್ಣ ಸಣ್ಣ ಕಟ್ ಮಾಡಿ ಸರಿಯಾಗಿ ಒಳ್ಳೆ ಶಾರ್ಪ್ ರೀತಿಯಲ್ಲಿ ಕಟ್ ಮಾಡಬೇಕು, ದೊಡ್ಡ ದೊಡ್ಡದಿರಬಾರ್ದು. ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿ ಈಗ ನಾನಿಲ್ಲಿ ಹಾಕ್ಕೊಳ್ತಿದ್ದೇನೆ. ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಉಪ್ಪು ಹಾಕ್ಕೊಳ್ತಿದ್ದೇನೆ ರುಚಿಗೆ ತಕ್ಕಷ್ಟು. ನಿಮಗೆ ಎಷ್ಟು ಈರುಳ್ಳಿ ತಗೊಂಡಿದ್ದೀರಿ ನಿಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಮಚದಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡಬೇಕು, ಅಂದರೆ ನೀವು ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಅಂದರೆ ಈರುಳ್ಳಿ ಉಂಟಲ್ಲ ಅದರ ನೀರೇ ಬಿಡ್ತದೆ ಜಾಸ್ತಿಯಾಗಿ, ಇದು ನೀರು ಹಾಕ್ಕೊಳ್ಬೇಡಿ. ಈಗ ಇದಕ್ಕೆ ನೆಕ್ಸ್ಟ್ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೇನೆ. 5-6 ಚಮಚದಷ್ಟು ಇಲ್ಲಿ ನಾನು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಹಾಗೂ ಈ ಕಡಲೆ ಹಿಟ್ಟು ಹಾಕಿ ಆದ ನಂತರ ಇದು ಸರಿಯಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿ ಆದ ನಂತರ ನಿಮಗೆ ಗೊತ್ತಾಗ್ತದಲ್ಲ ನೀರು ಅಂದರೆ ನೀರು ಬಿಡ್ತದೆ ಈರುಳ್ಳಿ. ಈರುಳ್ಳಿ ನೀರು ಬಿಟ್ಟಾದ ನಂತರ ನೀರು ಹಾಕ್ಬೇಕಂತಿಲ್ಲ. ಅದಕ್ಕೋಸ್ಕರ ಈಗ ನೀವು ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡುವಾಗ ಅದು ಗೊತ್ತಾಗ್ತದೆ ನೋಡಿ. ಈಗ ಇದು ನೀರು ಬಿಟ್ಟಿದೆ, ಆ್ಯಕ್ಚುಲಿ ಹೇಳಬೇಕಾದ್ರೆ ನೀರು ಸರಿಯಾಗಿ ಬಿಟ್ಟಿದೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾ ಹಾಕ್ತಿದ್ದೇನೆ. ಅಡುಗೆ ಸೋಡಾ ಬೇಕಿದ್ರೆ ಹಾಕಿ, ಆಪ್ಷನಲ್, ಇಲ್ಲಾದರೆ ಬೇಡ. ಅಡುಗೆ ಸೋಡಾ ಸ್ವಲ್ಪ, ಆಮೇಲೆ ಹಸಿಮೆಣಸಿನಕಾಯಿ, ಇದು ಕೂಡ ನಾನು ಒಂದು 3 ತಗೊಂಡಿದ್ದೇನೆ. 3 ಕಟ್ ಮಾಡಿ ಇಲ್ಲಿ ಹಾಕ್ಕೊಳ್ತಿದ್ದೇನೆ. 3 ಕಟ್ ಮಾಡಿ ಹಾಕಿ ಅದಂದರೆ ಸರಿಯಾಗಿ ಅದು ಲಾಸ್ಟಿಗೆ ಹಾಕಿ, ಯಾಕಂದರೆ ಈ ಕೈ ಉರಿತದಲ್ಲ ಅದಕ್ಕೋಸ್ಕರ ಹಸಿಮೆಣಸಿನಕಾಯಿ ಲಾಸ್ಟ್ ಹಾಕಬೇಕು. ಕೈ ಅಂದರೆ ಜಾಸ್ತಿ ಹಸಿಮೆಣಸಿನಕಾಯಿ ಖಾರ ಇರ್ತದೆ, ಅದಕ್ಕೋಸ್ಕರ ಲಾಸ್ಟ್ ಹಾಕಿದರೆ ಒಳ್ಳೇದು ನಿಮಗೆ. ಈಗ ಇಲ್ಲಿ ಮಿಕ್ಸ್ ಮಾಡಿ ಆಯ್ತಲ್ಲ, ಇದನ್ನು ನಾನೀಗ ಮಿಕ್ಸ್ ಮಾಡಿ ಒಂದು 10 ಬಿಟ್ಟಿದ್ದೇನೆ ಜಾಸ್ತಿ. ಈಗ ಇಲ್ಲಿ ನೋಡಿ, ಈಗ ಈ ರೀತಿ ಉಂಟಲ್ಲ ನೋಡಿ, ಸರಿಯಾಗಿ ನೀರು ಬಿಟ್ಟಿದೆ ಈರುಳ್ಳಿ. ಈಗ ಇದನ್ನು ತೆಗೆದು ಎಣ್ಣೆ ಬಿಸಿ ಆದ ನಂತರ, ಎಣ್ಣೆ ಇಟ್ಟಿದ್ದೇನೆ ನಾನು ಗ್ಯಾಸಲ್ಲಿ, ಎಣ್ಣೆ ಬಿಸಿ ಆದ ನಂತರ ಎಣ್ಣೆಗೆ ಹಾಕ್ಕೊಳ್ಬೇಕು ಸಣ್ಣ ಸಣ್ಣ ಉಂಡೆ ಮಾಡಿ. ಈಗ ಇಲ್ಲಿ ನೀವು ಉಂಟಲ್ಲ ಈ ಈರುಳ್ಳಿ, ಇದನ್ನೆಲ್ಲ ಹಾಕಿದ ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೋವಲ್ಲಿಟ್ಟು ಸರಿಯಾಗಿ ಫ್ರೈ ಮಾಡಬೇಕು. ಅಂದರೆ ಫಾಸ್ಟಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಅಂದರೆ ಅದು ಸರಿಯಾಗಿ ಫ್ರೈ ಆಗಲ್ಲ ಒಳಗೆ, ಹೊರಗೆ ಮಾತ್ರ ಬ್ಲ್ಯಾಕ್ ಆಗಿರ್ತದೆ. ಅದಕ್ಕೆ ಈ ರೀತಿ ಕಡಿಮೆ ಫ್ಲೋವಲ್ಲಿಟ್ಟು ಸರಿಯಾಗಿ ಫ್ರೈ ಮಾಡಿ ಆಯಿತಾ. ಇದು ಆಲ್ಮೋಸ್ಟ್ ಆಗಿದೆ ಫ್ರೈ. ಈಗ ನಾನು ಇದನ್ನು ತೆಗಿತೇನೆ ನೋಡಿ, ಇದೀಗ ಫ್ರೈ ಆಗಿ ರೆಡಿಯಾಗಿ ಉಂಟು ತಿನ್ನಲಿಕ್ಕೆ. ಈಗ ತಿನ್ನೋದು ಮಾತ್ರ ಒಂದು ಬಾಕಿ. ಈಗ ಡೈಲಿ ಹೇಳುವಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸ್ಟಾರ್ಟಿಂಗ್ ಹೇಳಿದ್ದೇನಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿನವರಿಗೆಲ್ಲ ಶೇರ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.